ಇರೋ ರೆಸಿಪಿನ ತಗೊಂಡ್ಬಂದಿದ್ದೀನಿ ದೀಪಾವಳಿ ಹಬ್ಬಕ್ಕೋಸ್ಕರ. ಒಂದೇ ರೀತಿ ಸ್ವೀಟ್ ಮಾಡಿ ತಿಂದು ಬೇಜಾರಾಗಿರುತ್ತಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡಿ ತೋರಿಸೋಣ ಅಂತ ಓನ್ಲಿ 3 ಇಂಗ್ರೀಡಿಯೆಂಟ್ಸಲ್ಲಿ ಈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಮಿಲ್ಕ್ ಕೇಕ್ ಅನ್ಬೋದು, ಇಲ್ಲ ನೀವು ಕಲಾಕಂದ್ ಅಂತ ಕರಿಬೋದು. ಸಖತ್ತಾಗಿರುತ್ತೆ, ಮನೆ ಮಂದಿ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ, ಅಷ್ಟು ಸಖತ್ತಾಗಿರುತ್ತೆ. ನೋಡಿ, ನೀವು ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ನಿಮಗೆ ತಿಳಿಯುತ್ತೆ. ಹಾಗೆ ನನ್ನ ಚಾನಲನ್ನು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ, ಏನು ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ. ಲಾಸ್ಟಲ್ಲಿ ನಾನು ಇಂಗ್ರೀಡಿಯೆಂಟ್ಸ್ನ ಮೆನ್ಷನ್ ಮಾಡಿದ್ದೀನಿ, ನೋಟ್ಬುಕ್ ತೊಗೊಂಡು ನೋಟ್ ಮಾಡ್ಕೊಳ್ಳಿ. ಹಾಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಫ್ರೆಂಡ್ಸ್. ನನಗೆ ದೀಪಾವಳಿ ಹಬ್ಬಕ್ಕೋಸ್ಕರ ಉಡುಗೊರೆ ಅಂತ ಅಂದ್ಕೊಂಡು ನೀವೆಲ್ಲ ವಾಚ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಇವಾಗ ಹೇಗೆ ಮಾಡಿದ್ದೀನಿ ಅಂತ. ಮೊದಲಿಗೆ ನಾನಿಲ್ಲಿ 1 ಲೀಟ್ರಷ್ಟು ಹಾಲನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ನೀವು 2 ಲೀಟ್ರಿಂದ 3 ಲೀಟ್ರಷ್ಟು ಮಾಡ್ಕೋಬೋದು. ಯಾಕೆಂದರೆ ನಾನಿಲ್ಲಿ ಸ್ವಲ್ಪ 1 ಲೀಟ್ರಲ್ಲಿ ಮಾತ್ರ ತೋರಿಸ್ತಾ ಇದ್ದೀನಿ, ಸ್ವಲ್ಪ ಮಾತ್ರ ಮಾಡಿ ತೋರಿಸ್ತಾ ಇದ್ದೇನೆ. ಅದಕ್ಕೆ ಇದು ತುಂಬ ಸಖತ್ತಾಗೋದ್ರಿಂದ ನಾವು ಜಾಸ್ತಿ ಮಾಡಿದ್ರೇ ತುಂಬ ಒಳ್ಳೆಯದಿರುತ್ತೆ. 2 ರಿಂದ 3 ಲೀಟ್ರ್ ಮಾಡಿದ್ರೆ ತುಂಬ ಸಖತ್ತಾಗತ್ತೆ. ಈ ಹಾಲನ್ನು ನಿಧಾನ ಉರಿಯಲ್ಲಿ ನಾವು ಇದರ ಕುದಿಸ್ತಾ ಬರಬೇಕಾಗತ್ತೆ. ಇಷ್ಟಾದರೂ ಕಡಿಮೆ ಆಗಬೇಕು, ರೆಡ್ಯೂಸ್ ಆಗಬೇಕು. ಈಗ ಎಷ್ಟು ಕುದ್ದು ರೆಡ್ಯೂಸ್ ಆಗಿದೆ, ಈಗ ಒಂದು ಅರ್ಧ ಸ್ಪೂನಷ್ಟು ಲೆಮನ್ ಜ್ಯೂಸ್ನ ಹಾಕ್ತಾ ಇದ್ದೀನಿ. ನಿಂಬೆ ಹುಳಿನ ಮೊದಲಿಗೆ 1/2 ಸ್ಪೂನ್ ಹಾಕ್ಕೊಳ್ಳೋಣ, ಆಮೇಲೆ 1/2 ಸ್ಪೂನ್ ಸ್ವಲ್ಪ ಕುದ್ದಾದಮೇಲೆ 1/2 ಸ್ಪೂನಷ್ಟು ನಿಂಬೆ ಹುಳಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ನಿಧಾನ ಉರಿಯಲ್ಲೇ ಇದನ್ನು ಚೆನ್ನಾಗಿ ಈ ಥರ ತಿರುಗಿಸ್ತಾ ಬರಬೇಕಾಗತ್ತೆ. ನೀವು ಎಷ್ಟು ರೆಡ್ಯೂಸ್ ಆಗುತ್ತೆ ಹಾಲೋ ಅಷ್ಟು ಚೆನ್ನಾಗಿ ಬರುತ್ತೆ. ಫುಲ್ಲು ಎಲ್ಲ ನೀರಿನಂಶ ಕೂಡ ಇದನ್ನು ನೀರಿನೆಲ್ಲ ಈ ಥರ ಒಡೆದಾದ್ಮೇಲೆ ನೀರಿನಂಶ ಕೂಡ ಚೆನ್ನಾಗಿ ಹಿಂಗಬೇಕು. ಆ ರೀತಿ ನಾವು ರೆಡ್ಯೂಸ್ ಮಾಡ್ತಾ ಬರಬೇಕಾಗತ್ತೆ. ಸ್ವಲ್ಪ ಪೇಷನ್ಸಿಂದ ಇದನ್ನು ನಿಧಾನ ಉರಿಯಲ್ಲಿ ಮಾಡ್ತಾ ಬರಬೇಕು. ಈಗ ಸ್ವಲ್ಪ ಎಲ್ಲ ಹಿಂಗಾದಮೇಲೆ ಇಲ್ಲಿ 1/2 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಕಾಲಷ್ಟು ನಾನು ಈಗ ಮೊದಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮೆಲ್ಟ್ ಮಾಡೋಷ್ಟು ಚೆನ್ನಾಗಿ ಇದನ್ನು ಇದು ಮಾಡ್ತಾ ಬರೋಣ, ತಿರುಗಿಸ್ಕೊಳ್ತಾ ಬರೋಣ. ಈಗ ಸ್ವಲ್ಪ ಆದಮೇಲೆ ಇನ್ನೊಂದು ಸ್ವಲ್ಪ ಶುಗರ್ನ ಆ್ಯಡ್ ಮಾಡಿಬಿಟ್ಟು ಸಕ್ಕರೆನ ಮತ್ತೆ ಅದನ್ನು ಚೆನ್ನಾಗಿ ತಿರ್ಸ್ಕೊಳ್ತಾ ಬರೋಣ. ಕ್ಲೀನಾಗಿ ಅದೆಲ್ಲ ಫುಲ್ಲು ಮೆಲ್ಟಾಗಿ ಕ್ಲೀನಾಗಿ ಆದಮೇಲೆ ನಾವು ಈಗ 1/2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಚೆನ್ನಾಗಿ ಅದು ಬಿಡಬೇಕು ತಳ, ಆ ರೀತಿ ನಾವು ಹಾಕ್ಕೋಬೇಕು, ಮಾಡಬೇಕಾಗತ್ತೆ. ಈಗ 1/2 ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಂಡು ಮತ್ತೆ ನಾನು ಇದು ಮಾಡ್ತಾ ಇದ್ದೀನಿ. ಈ ರೀತಿ ನೀಟಾಗಿ ತಳ ಬಿಡೋ ಟೈಮಲ್ಲಿ ನಿಮಗೆ ಗೊತ್ತಾಗುತ್ತೆ ನೀಟಾಗಿ ಇದು ಆಗಿದೆ ಅಂತ. ಈಗ ಇದನ್ನು ನಾವು ಎತ್ತಿಟ್ಕೊಂಡು ಒಂದು ಪ್ಲೇಟಿಗೋ ಒಂದು ಪಾತ್ರೆಗೋ ಯಾವುದಕ್ಕಾದರೂ ಹಾಕ್ಕೋಬೇಕಾಗತ್ತೆ. ಈಗ ಆದಷ್ಟು ನೀವು ನಿಧಾನ ಹುರಿಯಲ್ಲೇ ಇದನ್ನು ಮಾಡ್ತಾ ಬಂದರೆ ಒಳ್ಳೆಯದು, ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟ್ ಕೂಡ ಇರುತ್ತೆ. ಈಗ ಒಂದು ಪ್ಲೇಟಿಗೆ ತುಪ್ಪ ಹಾಕ್ಬಿಟ್ಟು ಅದಕ್ಕೆ ಇದನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಒಂದು 3-4 ಅವರ್ಸ್ ಆದರೂ 4-5 ಅವರ್ ಆದರೂ ಇದನ್ನು ಚೆನ್ನಾಗಿ ಕೂಲಾಗೋಕ್ಕೆ ಇಟ್ಬಿಡಬೇಕಾಗತ್ತೆ. ಕ್ಲೀನಾಗಿ ಮುಚ್ಚಿ ಇಟ್ಬಿಡೋಣ ಒಂದು 3-4 ಅವರ್ಸು. ಈಗ ಅದು ಇಟ್ಟಾದಮೇಲೆ ನಾನೀಗ ಕೂಲಾಗಿದ್ಮೇಲೆ ನಾನು ಇದನ್ನು ಪ್ಲೇಟಿಂದ ತೆಗಿಬೇಕಂದರೆ 1 ಸೆಕೆಂಡ್ ಅದನ್ನು ಬಿಸಿ ಮಾಡಿ ಪ್ಲೇಟನ್ನು ಈ ರೀತಿ ದಬಾಕಿದ್ರೆ ನಿಮಗೆ ಈಸಿಯಾಗಿ ಬರುತ್ತೆ ಅದು ಕೆಳಗಡೆಗೆ. ಈ ಥರ ಬಂದಮೇಲೆ ನೀವು ಯಾವ ಶೇಪಿಗಾದರೂ ನೀವು ಕಟ್ ಮಾಡ್ಕೋಬೋದಾಗತ್ತೆ. ನೀವು ಹೆಂಗೆ ಬೇಕಾದರೂ ಕಟ್ ಮಾಡಿ ಡೆಕೋರೇಷನ್ ಮಾಡ್ಕೋಬೋದು. ತುಂಬ ಸಖತ್ತಾಗತ್ತೆ ಇದು ಮಿಲ್ಕ್ ಸ್ವೀಟು. ದೀಪಾವಳಿಗೋಸ್ಕರ ನಾನು ಇದನ್ನು ತೋರಿಸ್ತಾ ಇದ್ದೇನೆ, ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ರೀತಿ ಸ್ವೀಟು ತಿಂದು ಎಲ್ಲರಿಗೂ ಬೋರ್ ಆಗಿರುತ್ತಲ್ವ, ಸೊ ಏನಾದರೂ ಒಂದು ಸ್ಪೆಷಲಾಗಿ ಹಬ್ಬಕ್ಕೆ ಸ್ಪೆಷಲ್ ರೀತಿಯಲ್ಲಿ ಮಾಡಿದ್ರೆ ತುಂಬ ಸಖತ್ತಾಗತ್ತೆ. ಮಕ್ಕಳು ಕೂಡ ಇಷ್ಟಪಡ್ತಾರೆ, ದೊಡ್ಡವರು ಕೂಡ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಇದನ್ನು ತೋರಿಸಿದ್ದೇನೆ. ಸಖತ್ತಾಗಿರೋ ರೆಡಿ ಆಯ್ತು, ರೆಸಿಪಿ ರೆಡಿ ಆಯ್ತಲ್ವ. ಇವಾಗ ಮಿಲ್ಕ್ ಸ್ವೀಟ್ ಅನ್ಬೋದು ಇಲ್ಲ ಕಾಲಕಂದ್ ಅನ್ಬೋದು, ಈಗ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳಿ. ಕಡಿಮೆ ಇಂಗ್ರೀಡಿಯೆಂಟ್ಸು, 1 ಲೀಟ್ರ್ ಮಿಲ್ಕ್ ತೊಗೊಂಡಿದ್ದೀನಿ, 1/2 ಕಪ್ಪು ಶುಗರು, 1 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಲೆಮನ್ ಜ್ಯೂಸ್ ತೊಗೊಂಡಿದ್ದೀನಿ, ಅಷ್ಟು ನಿಂಬೆ ಹುಳಿನ. ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಎಷ್ಟು ಸಖತ್ತಾಗಿ ರೆಡಿ ಆಯ್ತಲ್ವ ಸ್ವೀಟು. ತುಂಬ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ನನ್ನ ರೆಸಿಪಿ. ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.